ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬೆಂಗಳೂರಿನ ಹತ್ತಿರ ಇರುವ ಒಂದು ಸುಂದರ ತಾಣಕ್ಕೆ ಭೇಟಿ ನೀಡುತ್ತಿದ್ದೇವೆ, ಅದುವೇ ಹೆಸರುಘಟ್ಟ ಕೆರೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗ್ಬೋದು ಅಂತ ನನಗೆ ನಂಬಿಕೆ ಇದೆ. ಹೆಸರುಘಟ್ಟ ಕೆರೆಯು ಬೆಂಗಳೂರಿನ ಹೃದಯ ಭಾಗದಿಂದ ಸುಮಾರು 28 ಕಿಲೋಮೀಟರ್ ದೂರದಲ್ಲಿದೆ. ಈ ಹೆಸರುಘಟ್ಟ ಕೆರೆಯು ಆಸಕ್ತಿದಾಯಕವಾದ ಇತಿಹಾಸವನ್ನು ಹೊಂದಿದೆ. ಹೆಸರುಘಟ್ಟ ಕೆರೆ ಎಂದರೆ 1990ರ ದಶಕದಲ್ಲಿ ಬೆಂಗಳೂರು ನಗರಕ್ಕೆ ನೀರು ಒದಗಿಸುವ ಒಂದು ಮುಖ್ಯ ಆಕರ್ಷಣೆ ಆಗಿತ್ತು. ಇದನ್ನು 1534ರಲ್ಲಿ ಅಚ್ಯುತ ದೇವರಾಯನ ಕಾಲದಲ್ಲಿ ನಿರ್ಮಾಣ ಮಾಡಲಾಯಿತು. 1894ರಲ್ಲಿ ದಿವಾನ್ ಕೆ ಶೇಷಾದ್ರಿ ಅಯ್ಯರ್ ಅವರು ಹೆಸರುಘಟ್ಟ ಕೆರೆಯಿಂದ ನೀರು ಸರಬರಾಜು ಮಾಡುವ ಯೋಜನೆಯನ್ನು ರೂಪಿಸಿದರು. ನಂತರ 1896ರಿಂದ ಹೆಸರುಘಟ್ಟ ಯೋಜನೆ ಚಾಲನೆಗೊಂಡಿತ್ತು. ಈ ಕೆರೆಯ ಸುತ್ತಮುತ್ತ ಸುಂದರವಾದ ಮೈದಾನಗಳು, ಕಾಡು ಮತ್ತು ಹಕ್ಕಿಗಳ ವೀಕ್ಷಣೆಗಳಿಗೆ ಒಂದು ಉತ್ತಮವಾದ ಸ್ಥಳವಾಗಿದೆ. ಈ ಹೆಸರುಘಟ್ಟ ಕೆರೆಗೆ ಅರ್ಕಾವತಿ ನದಿಯ ನೀರಿನ ಮೂಲ ಪ್ರಮುಖವಾಗಿದೆ. ಈ ಕೆರೆಯು ಮಾನವ ನಿರ್ಮಿತ ಕೆರೆಯಾಗಿದೆ. ಇದು ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಅಗತ್ಯಗಳನ್ನು ಪೂರೈಸಿ ಅರ್ಕಾವತಿ ನದಿಗೆ ಅಟಲಾಗಿ 1994ರಲ್ಲಿ ರಚಿಸಲಾದ ಶುದ್ಧ ನೀರಿನ ಕೆರೆಯಾಗಿದೆ. ಇಲ್ಲಿರೋ ದುರ್ಗಾಂಬ ದೇವಿ ದೇವಸ್ಥಾನನ ಭೇಟಿ ಕೊಟ್ಟು ದರ್ಶನ ಮಾಡಬಹುದು. ಬನ್ನಿ, ಈ ದೇವಸ್ಥಾನನ ನೋಡೋಣ. ಈ ಕೆರೆಯ ಸುತ್ತಮುತ್ತ ಹಕ್ಕಿಗಳ ವೀಕ್ಷಣೆ ಮಾಡುವವರಿಗೆ ಇದು ಒಂದು ಅದ್ಭುತವಾದ ತಾಣವಾಗಿದೆ. ಇಲ್ಲಿ ಹಲವು ಜಾತಿಯ ಹಕ್ಕಿಗಳನ್ನು ಕಾಣಬಹುದು. ಇದು ಪ್ರಕೃತಿ ಪ್ರಿಯರಿಗೆ ಒಂದು ಒಳ್ಳೆಯ ತಾಣವಾಗಿದೆ. ನೀವು ವಾಕ್ ಮಾಡಲು ಮತ್ತೆ ಸೈಕ್ಲಿಂಗ್ ಮಾಡಬೇಕು ಮತ್ತೆ ಸುಮ್ಮನೆ ಪ್ರಕೃತಿಯನ್ನು ವೀಕ್ಷಿಸಬೇಕು ಅಂದ್ಕೊಂಡಿದ್ರೆ ಈ ಕೆರೆಯ ಸುತ್ತಮುತ್ತ ಬಂದು ಎಂಜಾಯ್ ಮಾಡಬಹುದು. ಈ ಹೆಸರುಘಟ್ಟ ಕೆರೆಗೆ ಅರ್ಕಾವತಿ ನದಿಯಿಂದ ನೀರು ಬರುತ್ತೆ. ಈ ಹೆಸರುಘಟ್ಟ ಕೆರೆಗೆ ಅರ್ಕಾವತಿ ನದಿಯ ನೀರು ಒಂದು ಮೂಲ ಅಂತಾನೆ ಹೇಳ್ಬೋದು. ಈ ನದಿಯು ಬೆಂಗಳೂರಿನ ಉತ್ತರಕ್ಕೆ ಅಂದರೆ 60 ಕಿಲೋಮೀಟರ್ ದೂರದಲ್ಲಿರೋ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತದೆ ಮತ್ತು ಬೆಂಗಳೂರಿನಿಂದ 90 ಕಿಲೋಮೀಟರ್ ದಕ್ಷಿಣಕ್ಕೆ ಕಾವೇರಿ ನದಿಗೆ ಸೇರುತ್ತದೆ. ಇದನ್ನ ಆರಂಭದಲ್ಲಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಪೂರೈಸಲು ರಚಿಸಲಾಗಿತ್ತು. ಆದರೆ ಮುಂದೆ ಬೆಂಗಳೂರು ನಗರ ಬೆಳೀತಿದ್ದಂಗೆ ಇದು ಕಾರ್ಯನಿರ್ವಹಿಸುವುದಿಲ್ಲ, ಯಾಕಂದ್ರೆ ನೀರು ಸಾಕಾಗಲ್ಲ. ಅರ್ಕಾವತಿ ನದಿಗೆ ಅಣೆಕಟ್ಟನ್ನು ಕಟ್ಟುವ ಮೂಲಕ ಈ ಹೆಸರುಘಟ್ಟ ಕೆರೆಯನ್ನು ರಚಿಸಲಾಗಿದೆ ಮತ್ತು ಇದನ್ನು ನಮ್ಮ ಭಾರತದ ಅತ್ಯಂತ ಪ್ರಸಿದ್ಧ ಇಂಜಿನಿಯರ್ಗಳಲ್ಲಿ ಒಬ್ಬರಾದ ಸರ್ ಎಂ ವಿಶ್ವೇಶ್ವರಯ್ಯರು ಇಲ್ಲಿರೋ ಹೆಸರುಘಟ್ಟ ಅಣೆಕಟ್ಟನ್ನು ವಿನ್ಯಾಸಗೊಳಿಸಿದ್ದಾರೆ. ಸಾವಿರದ 1996ರಿಂದ ಹೆಸರುಘಟ್ಟ ಕೆರೆ ಯೋಜನೆ ಚಾಲನೆಗೊಂಡಿತ್ತು. ಇದನ್ನ ಇಟ್ಟಿಗೆಗಳಿಂದ ನಿರ್ಮಿಸಿದ ಕಾಲುವೆಗಳ ಮೂಲಕ ಹೆಸರುಘಟ್ಟ ನೀರು ತರಬ್ನಳ್ಳಿಗೆ ಬರ್ತಿತ್ತು. ಅಲ್ಲಿಂದ ನೀರನ್ನು ಫಿಲ್ಟರ್ ಮಾಡಿ ಸೋಲ್ದೆನಳ್ಳಿಗೆ ತರಲಾಗುತ್ತಿತ್ತು. ಅಲ್ಲಿಂದ ಬೆಂಗಳೂರಿಗೆ ನೀರು ಬರ್ತಿತ್ತು. ಇನ್ನು 1924ರಿಂದ ಸತತ 3 ವರ್ಷ ಮಳೆ ಆಗದೆ ಹೆಸರುಘಟ್ಟ ಕೆರೆಯಲ್ಲಿ ನೀರು ಕಡಿಮೆ ಆಯಿತು. ಹೀಗೆ ಪರ್ಯಾಯ ಜಲಮೂಲಗಳನ್ನು ಶೋಧಿಸಬೇಕಾಯ್ತು. ಆವಾಗ ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಇಂದ ಬೆಂಗಳೂರಿಗೆ ನೀರನ್ನು ತರ್ತಾ ಇದ್ರು ಮತ್ತೆ ಅದು ಸಾಕಾಗಲ್ಲ ಅಂತ ಈಗ ಕಾವೇರಿ ನೀರನ್ನು ಬೆಂಗಳೂರಿಗೆ ತರ್ತಾ ಇದ್ದಾರೆ.
ನೀವೇನಾದ್ರೂ ಅರ್ಲಿ ಮಾರ್ನಿಂಗ್ ಇಲ್ಲಿ ಬಂದ್ರೆ ಹಲವಾರು ಪಕ್ಷಿಗಳನ್ನ ನೋಡ್ಬೋದು. ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಹೆಸರುಘಟ್ಟ ಕೆರೆಗೆ ನೀವು ಹೋದ್ರೆ ಏನನ್ನ ಹೆಚ್ಚು ಜಾಸ್ತಿ ಇಷ್ಟಪಡ್ತೀರಿ ಕಮೆಂಟ್ ಮೂಲಕ ಹಂಚ್ಕೊಳ್ಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.